ಸ್ನೇಹಿತರೆ ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಸಿನಿಮಾ ಶುರುವಾಗೋದು ಒಂದು ಪವಾಡ, ಮುಕ್ತಾಯ ಆಗೋದು ಇನ್ನೊಂದು ಪವಾಡ. ಶೂಟಿಂಗ್ ಮುಗೀತು, ದುಡ್ಡಿಲ್ಲ. ಈಗ ನಾಗ್ತಿಯಲ್ಲಿ ಅವರು ಯಾವುದೋ ಕಾಲದಲ್ಲಿ ಹಾಲ್ ಇನ್ ಡೈರಿನಲ್ಲಿ ದಿನಗೂಲಿ ನೌಕರರಾಗಿದ್ರು. ಅದಕ್ಕೆ ಹಾಲ್ ಇನ್ ಡೈರಿಯ ಡಾಕ್ಯುಮೆಂಟರಿ ಮಾಡಿದ್ದಾರೆ ಅಂತ ಒಬ್ರು ಬರೆದ್ರು. ಅಲ್ಲಿ ಥಿಯೇಟರ್ ಗಲಾಟೆ, ಜನ ಆಪರೇಟರ್ ಮೇಲೆ ಏ ಕತೆ ಚೇಂಜ್ ಆಗಿದೆ, ಅದೇ ಓಡಿಸ್ತಾ ಇದೆಯಾ, ಹಾಕಿದ್ರಲ್ಲಿ ಹಾಕ್ತಾ ಇದೆಯಾ ಅಂತ. ಒಂದಷ್ಟು ಚಿಲ್ಲರೆ ಹಣವನ್ನು ತೊಡಗಿಸಿ ಕಡೆಯಲ್ಲಿ ಬಂದವನು ಫೋಟೋ ಸ್ಟ್ಯಾಂಪ್ ಮಾಡಿಕೊಂಡು ಇಡೀ ಸಬ್ಸಿಡಿಯನ್ನು ಅಪಹರಣ ಮಾಡ್ಕೊಂಡು ಹೋಗಿ ಅವನ ಹೆಸರಿಗೆ ಬ್ಯಾಂಕ್ ಹಾಕೊಂಡು ಹೋಗಿ ತಗೊಂಡು ತಿಂದು ಮುಗಿಸ್ಬಿಟ್ಟಿದ. ನಾವು ಇನ್ನೂ ಸಬ್ಸಿಡಿ ಬರುತ್ತೆ, ಸಬ್ಸಿಡಿ ಬರುತ್ತೆ ಅಂತ ವಾರ್ತಾ ಇಲಾಖೆ ಒದ್ದಾಡ್ತಿದ್ದೆ. ಕೊಂಡು ಹೋದ, ಸಬ್ಸಿಡಿ ಕೊಂಡು ಹೋದ ಅಂತ. ಕೊಂಡು ಹೋದಿಂದ ಕಷ್ಟ ಗೊತ್ತಾಯ್ತು ನನಗೆ, ಉದ್ಯಮ ಹೀಗೆ ಅಂತ. ಅದು ಹೇಗೋ ಒಂದು ಹೇಳ್ತೀನಿ, ಒಂದು ಸಿನಿಮಾ ಶುರುವಾಗೋದು ಒಂದು ಪವಾಡ, ಮುಕ್ತಾಯ ಆಗೋದು ಇನ್ನೊಂದು ಪವಾಡ, ಅದು ಬಿಡುಗಡೆ ಆಗೋದು ಇನ್ನೊಂದು ದೊಡ್ಡ ಪವಾಡ. ಇವತ್ತಿಗೂ ಸ್ಟೇಟ್ಮೆಂಟ್, ಓಕೆ, ಬಿಡುಗಡೆ ಆಗೋದು ಮಹಾಪವಾಡ. ಅದು ಸೆನ್ಸಾರ್ ಆಯ್ತಾ, ಅದು ಎರಡನೇ ಹಂತದ ಪವಾಡ. ಶುರುವಾಯ್ತಾ, ಅದು ಮೊದಲ ಪವಾಡ. ಈ ಪವಾಡಗಳನ್ನು ಕಳೆದ 35 ವರ್ಷ ಸೋಲು ಗೆಲುವುಗಳ ನಡುವೆ ಇದನ್ನು ಪ್ರತಿಯೊಂದನ್ನು ಮಿರಾಕಲ್ ಅಂದ್ಕೊಂಡಿದ್ದೀನಿ ಇವತ್ತು ನಾನು. ಅದಕ್ಕೆ ಸ್ವಲ್ಪ ದೂರಕ್ಕೆ ಯೋಚನೆ ಮಾಡಿ ಸಿದ್ಧತೆ ಮಾಡ್ಕೊಂಡು ಆದಷ್ಟು ಚಿತ್ರಗಳು ದಬ್ಬದಲ್ಲಿ ಉಳಿಬಾರ್ದು. ಯಾವುದು ಮಾಡಿದ್ರು ಮುಗಿಬೇಕು ಅಂತ ಯಾವಾಗಲೂ ಅಂದ್ಕೊಂಡು ನಾನು ಹೊರಡೋದು. ನಾನು ಹುಡುಗರು ಯಾವಾಗಲೂ ಹೇಳೋದು, ಏನೋ ಪ್ರಾಜೆಕ್ಟ್ ಒಳ್ಳೆಯದು, ಯು ಶುಡ್ ಕಂಪ್ಲೀಟ್ ಆ್ಯಂಡ್ ಕಮ್ ಇನ್ ಫ್ರಂಟ್ ಆಫ್ ದಿ ಪಬ್ಲಿಕ್ ಅಂತ. ಸೊ ಉಂಡು ಹೋದ ಹಾಕಿ ಶುರುವಾಯಿತು. ಎಂಥ ಕಷ್ಟ ಅಂದರೆ ಮೋಟರ್ ಸೈಕಲ್ಲು, ಸೈಕಲ್ನಲ್ಲಿ ಲೊಕೇಶನ್ ಸ್ಕೌಟಿಂಗು, ಕಾರ್ ತೊಗೊಂಡ್ರೆ ಬಾಡಿಗೆಗೆ, ಕಾರ್ ತೊಗೊಂಡ್ರೆ ಬಾಡಿಗೆ ಕೊಡೋಕ್ಕಾಗಲ್ಲ ಅಂತ. ಮೋಟರ್ ಬೈಕ್ ಕೂತ್ಕೊಂಡು ಗುಡ್ಡು ಮಲೆನಾಡಿನ ಕಾಡುಗಳೆಲ್ಲ ಹೋಗ್ಕೊಂಡು ಮಾಡಿ ಹುಂಚ ಅಂತ ಒಂದು ಊರಿನಲ್ಲಿ ಇದು ಮಾಡಿಕೊಂಡು ಹೊಸ ರಂಗಭೂಮಿ ಹುಡುಗರು ಎಲ್ಲರನ್ನು ಕಟ್ಕೊಂಡು ಒಂದಷ್ಟು ಜನ ಕಲಾವಿದರನ್ನ ಶೋಧನೆ ಮಾಡಿ, ನಮ್ಮ ಕರಿಬಸವೇನಂತ ಕಲಾವಿದರನ್ನ ಶೋಧನೆ, ಅವನ ರಂಗಭೂಮಿಲಿ ನಾಟಕ ನೋಡಿದ್ದೆ ನಾನು, ಅವನನ್ನು ಕರ್ಕೊಂಡು ಬಂದು ಮಾಡಿದೆ. ಆ ಉದ್ಭವ ಮಾಡಿದ್ರಿಂದ ಅನಂತನಾಗ್ ಅವರಿಗೆ ಈ ನಾನು ಹೊಸ ನಿರ್ದೇಶಕ ಆದರೂ ಕೂಡ ಇವನೇನೋ ಬೇರೆ ಮಾಡ್ತಾನೆ ಅನ್ನೋ ಸ್ಕ್ರಿಪ್ಟ್ ಓದಿದ್ರು. ಉದ್ಭವ ಇಷ್ಟ ಆಗಿತ್ತು ನೋಡಿ. ಉದ್ಭವದ ನಂತರ ಉಂಡುಹೋದ ಮಾಡಿದ್ರಿಂದೇ ಆ ಒಂದು ಪರಂಪರೆ, ಒಂದು ಸಣ್ಣ ಜನಸಾಮಾನ್ಯರಿಗೆ ಎಲ್ಲಿವರೆಗೆ ಟೋಪಿ ಹಾಕ್ಸ್ಕೊಳ್ಳೋ ಗುಣ ಇರುತ್ತೆ, ಆಗ ಟೋಪಿ ಹಾಕೋರು ಇರ್ತಾರೆ ಅನ್ನೋ ಗುಣ ಇದೆಯಲ್ಲ, ಆ ಸೀರೀಸ್ ಅಲ್ಲಿಂದ ಶುರುವಾಯಿತು. ಗೌರಿ ಗಣೇಶ, ಆ ಸೀರೀಸ್ ಆಫ್ ಫಿಲ್ಮ್ಸ್, ಗಣೇಶ ಬಂದ ಅವೆಲ್ಲ ಬಂತಲ್ಲ, ಅದು ಒಂಥರ ಅನಂತ್ ಇಮೇಜ್ಗೆ ಅಂಟ್ಕೊಂಡು ಅನಂತ್ ಹಂಗೆ ಕ್ಯಾರಿ ಟ್ರಾವೆಲ್ ಮಾಡಿದರು. ಆಯಿತಾ, ಈಗ ಹಿಂದಿರುಗಿ ನೋಡಿದರೆ ಅನ್ಸುತ್ತೆ. ಅಂದರೆ ಅವರ ಅದುವರೆಗಿನ ವೃತ್ತಿ ಜೀವನದಲ್ಲಿ ಅವ್ರಿಗೆ ಒಂದು ಸಣ್ಣ ಆಯಾಮ ಸಿಕ್ತು ಅಲ್ಲಿ ಆ ಥರದ್ದು. ಸೊ 12 ಲಕ್ಷ ಫಿಲ್ಮು ಬಜೆಟ್ ಸಣ್ಣ ಕ್ಯಾಮ್ರಾ, ಒಂದು ಹ್ಯಾರಿ ಫ್ಲೆಕ್ಸ್ನವ್ರದ್ದು ಸ್ಮಾಲ್ ಕ್ಯಾಮ್ರಾ, 2C ಕ್ಯಾಮ್ರಾ ಅಂತ ಇತ್ತು. ರಾಮಚಂದ್ರ ಅಂತ, ನಮ್ಮ ಎಸ್ ರಾಮಚಂದ್ರ ಅಂತ, ಎಸ್ ರಾಮಚಂದ್ರ ತುಂಬ ಸೂಕ್ಷ್ಮ ಕೆಲಸಗಾರ. ಅವರು ನನಗೆ ಮೊದಲ ನಿರ್ದೇಶನಕ್ಕೆ ಅವ್ರು ಸಿಕ್ಕರು. ಇನ್ನೊಂದು ದೊಡ್ಡ ಹೆಸರು ವಿಜಯ್ ಭಾಸ್ಕರ್ ಸಿಕ್ಕರು. ವಿಜಯ್ ಭಾಸ್ಕರ್ ಅವರಿಗೆ ಸಂಗೀತಕ್ಕೆ ತುಂಬ ಸ್ಕೋಪ್ ಇರೋ ಸಿನಿಮಾ ಏನಲ್ಲ ಅದು, ಒಂದು 3 ಹಾಡುಗಳು, ಒಂದು ಹಿನ್ನೆಲೆ ಸಂಗೀತ ಇದ್ದಂಥದ್ದು. ಅವ್ರಿಗೇನು ಸಂಗೀತದ ಒಂದು ಶಾಸ್ತ್ರೀಯ ಸಂಗೀತನೋ ಇನ್ನೇನೋ ಸಂಗೀತವನ್ನು ಪ್ರಧಾನ ನೆಲೆಯಲ್ಲಿಟ್ಟಿರೋಂಥ ಸಿನಿಮಾ ಅಲ್ಲ. ಆದರೆ ಅವ್ರ ಜೊತೆ ನಾನು ಪರಿಸರ ಗೀತೆಗಳು ಮಾಡಿದ್ದೇವೆ, ನಾನು ಹಾಡಿದವ ಅಂತ ಒಂದಷ್ಟು ಗೀತೆಗಳನ್ನು ಕಂಪೋಸ್ ಮಾಡಿದರು. ಆ ಎಲ್ಲ ಸಂಬಂಧಗಳಿಂದ ನನ್ನ ಮೊದಲ ಚಿತ್ರಕ್ಕೆ ಅವರು ಸಂಗೀತ ನಿರ್ದೇಶಕರಾದರು. ಸೊ ವಿಜಯ್ ಭಾಸ್ಕರ್, ಎಸ್ ರಾಮಚಂದ್ರ, ಸುರೇಶ್ ಅರಸ್, ಎಲ್ಲ ದೊಡ್ಡ ಹೆಸರುಗಳು. ಯಾಕೆ ಮಾತಾಡ್ತೀನಿ ಅಂತಂದರೆ, ನಾವು ತುಂಬ ಸಮರ್ಥ ಟೆಕ್ನಿಷಿಯನ್ಸ್ನ ಮತ್ತು ಸೂಕ್ತವಾದ ಕಲಾವಿದರನ್ನ ಅರಿಸ್ಕೊಳ್ತಾ ಇದ್ದರೆ ಟೆಕ್ನಿಕಲ್ ಆದಂಥ ಸಿನಿಮಾ ಬಹಳ ತಪ್ಪಾಗ್ಬಿಡುತ್ತೆ ಮಾಡುವಂಥದ್ದು. ಸೊ ಆ ಒಂದು ಪ್ರೊಸೆಸ್ನಲ್ಲಿ ಎಷ್ಟು ಹಂತದಲ್ಲಿ ಅಂದರೆ 90ರ ದಶಕದ ಶುರುವಾಯಿತು. 5 ವರ್ಷ ನಾನು ಏನೇನೋ ಕೆಲಸ ಮಾಡಿದ್ದೆ, ಅದು ಇದು ಎಲ್ಲ. ಒಂದೂವರೆ ವರ್ಷದಲ್ಲಿ ಯಾವುದೇ ಕ್ಷಣ ಸಿನಿಮಾ ನಿಂತು ಹೋಗುತ್ತೆ ಅನ್ನೋ ಆತಂಕದಲ್ಲೇ ಸಿನಿಮಾ, ಯಾವ ಕ್ಷಣ ನಿಂತು ಹೋಗ್ಬೋದು. ಶೂಟಿಂಗ್ ಮುಗೀತು, ದುಡ್ಡಿಲ್ಲ, ಈಗ ಹೆಂಗೋ ಎಡಿಟಿಂಗ್ ಮಾಡ್ತಾ ಇರೋಣ. ಹೀಗೆ ಒಂಥರ ಅಪನಂಬಿಕೆಗಳು ಅಥವಾ ಒಂದು ರೀತಿಯ ಅನಿಶ್ಚಯತೆಗಳ ನಡುವೆ ತೆವಳಿ ಹಟ್ಟಕ್ಕೆ ಬಿದ್ದು ಉಸಿರು ಕಟ್ಟಿ ಅದಕ್ಕೆ ಸೆನ್ಸಾರ್ ಮಾಡಿಸಿ ಆಯಿತು. ಇವತ್ತು ನೋಡಿ, ಆ ಸಿನಿಮಾ ಬಗ್ಗೆ ಭಾಳ ಜನ ಕೋಟ್ ಮಾಡ್ತಿರ್ತಾರೆ. ಇದು ನಮಗೆ ಕೆಲವರು ಅಮೆರಿಕಕ್ಕಿಂತ ನನಗೆ ಒಳ್ಳೆಯ ಸಿನಿಮಾ ಅಂತ ಹೇಳಿದವರಿದ್ದಾರೆ, ಹೇಳಿದವರು ಅವರವ್ರ ಅಭಿಪ್ರಾಯ, ಅಲ್ಲಿರೋ ಕಥೆಯ ವಿಚಾರಗಳು ಇದನ್ನು. ಬಟ್ ಅದೇ ಪತ್ರಿಕೆಗಳು, ಅದೇ ವಿಮರ್ಶೆಗಳವತ್ತು ಆ ಫಿಲ್ಮ್ನ ಭಾಳ ಹೀಗಳದು ಕಠೋರವಾದ ವಿಮರ್ಶೆಗಳು ಬಂತು ನನ್ನ ಮೊದಲ ಸಿನಿಮಾಕ್ಕೆ. ಅದಕ್ಕೆ ಏನೇನೋ ಕಾರಣಗಳಿರುತ್ತೆ. ಬಂತು ಇದು
ನಾಗ್ತಿಯಲ್ಲಿ ಅವರು ಯಾವುದೋ ಕಾಲದಲ್ಲಿ ಆಲ್ ಇನ್ ಡೈರಿನಲ್ಲಿ ದಿನಗೂಲಿ ನೌಕರರಾಗಿದ್ದರು. ಅದಕ್ಕೆ ಆಲ್ ಇನ್ ಡೈರಿಯ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಅಂತ ಒಬ್ಬರು ಬರೆದರು. ನನಗೆ ಗೊತ್ತಿರೋ ಪತ್ರಕರ್ತ ಮಿತ್ರರೇ, ಅಂಥ ಹೊಡೆತಗಳೆಲ್ಲ ಬಂದು ಬಿತ್ತು. ಇದೆಲ್ಲ ಮೀರಿ ಸೆನ್ಸಾರ್ ಮಾಡಿ ರಿಲೀಸ್ ಮಾಡಿಸಿದರೆ ರಿಲೀಸು ಕ್ಯಾನ್ಗಳಲ್ಲಿ ಬರಬೇಕಾಗಿತ್ತು, ನೆಗೆಟಿವ್ಸು. ಆ ನೆಗೆಟಿವ್ ಕ್ಯಾನ್ಗಳಲ್ಲಿ ಅದನ್ನು ನಾವು ಕಳಿಸ್ತಿದ್ವಿ. ಪ್ರಸಾದ್ ಲ್ಯಾಬ್ನಿಂದ ನೆಗೆಟಿವ್ಗಳ ಮೇಲೆ ಲೇಬಲ್ ಹಾಕೋದ್ರಲ್ಲಿ ಯಾರೋ ಪಿತೂರಿ ಮಾಡಿಬಿಟ್ಟು ಒಳಗಡೆ ರೀಲ್ ನಂಬರು ಬೇರೆ, ಮೇಲೆ ಕ್ಯಾನ್ ನಂಬರ್ ಬೇರೆ. ಅಂದರೆ ಈಗ ಉದಾಹರಣೆಗೆ ಆರು ಕ್ಯಾನ್ ಇದ್ದರೆ ಒಂದು ಎರಡು ಒಂದು ರೀಲ್ ಇರುತ್ತೆ, ಸ್ಪೂಲ್ ಅಂತೀವಿ. ಮೂರು ನಾಲ್ಕು ಒಂದಿರುತ್ತೆ, ಐದು ಆರು ಒಂದಿರುತ್ತೆ, ಏಳು ಎಂಟು ಹಿಂಗಿರುತ್ತೆ. ಸೊ ನಿಮಗೆ ಏಳು ಕ್ಯಾನ್ ಇದ್ದರೆ ಹದಿನಾಲ್ಕು ರೀಲು, ಒಂದು ಸೆಟ್ ತೌಸಂಡ್ ಫೀಟ್ಗೆ ಯೂಶ್ವಲಿ ಒಂದು ಸ್ಪೂಲ್ ಮಾಡ್ತಿದ್ರು. ಆಗ ಅದು ಪ್ರಿಂಟ್ ರಾತ್ರಿ ಹೊರಟು ಊರುಗಳಿಗೆ ಹೋಗೋದು, ಅದೇ ಒಂದು ಆ ಕಾಲದ ವೈಭವ ಅದು. ಅದೇ ಒಂದು ಅದ್ಭುತ. ಅನ್ಫಾರ್ಚುನೇಟ್ಲಿ ಆ ಲ್ಯಾಬೆಲ್ಲ ಹೊಡೆದು ಹಾಕಿದ್ರು, ಅವುಗಳದ್ದು ಯಾವುದೋ ಆರ್ಕೈವ್ಸೇ ಇಟ್ಟಿಲ್ಲ. ನಾನು ತುಂಬ ಅದನ್ನು ಹೇಳ್ತಾ ಇದ್ದೆ, ಇಟ್ಕೊಳ್ಳಿ ರೀಲ್ಗಳು, ಆ ಪ್ರೊಜೆಕ್ಟ್ರು, ಆ ಪ್ರೊಸೆಸಿಂಗ್ ಮಿಷಿನ್ಸು ಎಲ್ಲ. ನಮ್ಮಲ್ಲಿ ಆರ್ಕೈವ್ಸ್ ಬಗ್ಗೆ ಗೌರವನೇ ಇಲ್ಲ. ಹಂಗಾಗಿ ಯೂಸ್ ಆಯ್ತಾ ದುಡ್ಡು ಬಂತ ಬಿಸಾಡೋ ಮುಗಿತರಿಗೆ. ಅದು ನಮ್ಮ ಒಂದು ತುಂಬ ದರಿದ್ರವಾದ ಗುಣ, ಪರಂಪರೆಯನ್ನು ಮತ್ತು ಪ್ರತೀಕಗಳನ್ನು ನಾಶ ಮಾಡುವಂಥದ್ದು. ಲ್ಯಾಬಲ್ಲಿ ಇವತ್ತು ಲ್ಯಾಬ್ನ ಯಾವ ಕುರುಹುಗಳು ಈಗಿನ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಪ್ರೊಜೆಕ್ಟ್ರ್ಗಳು ಕೂಡ ಇವತ್ತು ಸಿಗಲ್ಲ ನಿಮಗೆ. ನೋಡ್ತೀನಿ ನಮ್ಮ ಪ್ರಸಾದ್ ಲ್ಯಾಬ್ನಿಂದ ಉಂಡು ಹೋದ ರಾತ್ರಿ ಡಿಸ್ಪ್ಯಾಚ್ ಆಗಿದೆ, ಮೇಲ್ಗಡೆ ಕ್ಯಾನ್ ನಂಬರ್ ಸರಿ ಇದೆ, ಒಳಗಡೆ ರೀಲ್ಗಳನ್ನು ರಾಂಗ್ ಮೇಲಿರೋ ಲೇಬಲ್ಗೂ ಒಳಗಡೆ ರೀಲ್ಗೂ ಮ್ಯಾಚ್ ಆಗ್ತಿಲ್ಲ. ಅಂದರೆ ರೀಲ್ನ ಒಂದು ಕ್ಯಾನ್ ತೆಗೆದ್ರೆ ಹಳೆ ರೀಲೇ ಇದೆ, ಹೊಸದು ಹೋಗೇ ಇಲ್ಲ ಪಿಕ್ಚರು. ಅಲ್ಲಿ ಥಿಯೇಟ್ರಲ್ಲಿ ಗಲಾಟೆ ಜನ ಆಪ್ರೇಟರ್ ಮೇಲೆ, ಏ ಕತೆ ಚೇಂಜ್ ಆಗಿದೆ, ಅದೇ ಓಡಿಸ್ತಾ ಇದೆಯಾ, ಹಾಕಿದ್ರಲ್ಲಿ ಹಾಕ್ತಾ ಇದೆಯಾ ಅಂತ. ಅವನಿಗೆ ಮೇಲ್ಗಡೆ ಲೇಬಲ್ ಚೆನ್ನಾಗಿದೆ, ಸೊ ಅವ್ನು ಅದನ್ನು ಫಾಲೋ ಮಾಡ್ತಾನೆ. ಹಾಂ, ಇಲ್ಲವೇ ಇಲ್ಲ, ಹೊಸ ರೀಲು ಹಳೆಯದನ್ನು ಹಾಕ್ತಿದ್ದಾನೆ. ಯಾಕೆಂದರೆ ಈ ಹೊಸ ರೀಲು ಅವ್ನಿಗೆ ಬೇಕಾದ ರೀಲ್ ಹೋಗಿಲ್ಲ, ಆ ನಂಬರ್ ಹೋಗಿಲ್ಲ. ದಾವಣಗೆರೆ ಹೋಗಿಬಿಟ್ಟಿದೆ ಫಿಲ್ಮ್, ಮೈಸೂರಿಗೆ ಹೋಗಿಬಿಟ್ಟಿದೆ, ಮೈಸೂರು ಒಲಂಪಿಯಾ, ಅಲ್ಲಿಂದ ಗಲಾಟೆ. ಸಾರ್ ಏನು ಸಾರ್ ಒಂದೇ ರೀಲ್ನ ಪ್ರಿಂಟ್ ಮಾಡಿ ಕಳಿಸ್ಬಿಟ್ಟಿದ್ರ. ಎಷ್ಟು ನನಗೆ ದುಃಖ ಆಯಿತು, ಆತಂಕ ಆಯಿತು ಅಂದರೆ ನಿಮ್ಮನ್ನು ಕಾಣದ ಕೈಗಳು ವ್ಯವಸ್ಥಿತವಾಗಿ ಸಿನಿಮಾದಲ್ಲಿ ಈರ್ಷೆ ಯಾವ ಮಟ್ಟಕ್ಕಿರುತ್ತೆ, ಅಸೂಯೆ ಯಾವ ಮಟ್ಟಕ್ಕಿರುತ್ತೆ ಅಂತ ನನಗೆ ಮೊಟ್ಟ ಮೊದಲಿಗೆ ನನಗೆ ಕೈ ಸುಟ್ಕೊಂಡೆ ಆ ಫಿಲ್ಮಲ್ಲಿ. ಆ ಕರೆಕ್ಟ್ ಮಾಡಬೇಕಾದ್ರೆ ಏನಾಗುತ್ತೆ, ಪ್ರಿಂಟ್ ಹಾಕಿ ಎಡಿಟರ್ ಅಲ್ಲಿ ಹೋಗಿ ಮತ್ತೆ ಜಾಯಿನ್ ಮಾಡೋದಕ್ಕೆ ನಿಮಗೆ ಟೂ ಡೇಸ್ ಬೇಕು. ಶುಕ್ರವಾರ ರಿಲೀಸ್ ಆಗಿರುತ್ತೆ, ಶುಕ್ರವಾರ ಶನಿವಾರ ಭಾನುವಾರ ಫಿಲ್ಮ್ ಒಪಿನಿಯನ್ ಹೊರಟೋಗ್ಬಿಟ್ರೆ ಸೋಮವಾರ ನೀವು ಏನು ಕರೆಕ್ಷನ್ ಹಾಕಿದ್ರು ನಿಲ್ಲೋದು ಕಷ್ಟ. ಇಂಥ ದೊಡ್ಡ ಹೊಡೆತವನ್ನು ನಾನು ಆ ಸಿನಿಮಾದಲ್ಲಿ ಮಾಡಿದೆ. ಆಮೇಲೆ ಅದು ಸ್ಪಷ್ಟವಾಗಿ ಪಿತೂರಿ ಆ ಥರ ದೊಡ್ಡ ತಾರೆಗಳ ಸಿನಿಮಾಕ್ಕೆ ಮಾಡ್ತಾರ, ದೊಡ್ಡ ಹಗರಣ ಮಾಡ್ತಾರ, ಮಾಡಲ್ಲ. ಇದು ನಾನು ನಿರ್ದೇಶಕ ವೃತ್ತಿಗೆ ಬರ್ತಿದ್ದ ಹಾಗೆ ಇವನೇನೋ ಮುಂದೆ ಹೋಗ್ತಾನೆ ಅಂತ ಹೇಳಿ ಒಂದು ವ್ಯವಸ್ಥಿತವಾದಂಥ ಉದ್ಯಮದ, ಅದು ಯಾರಿಗೋ ದೂರು ಕೊಡೋದು, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಎಲ್ಲ ಆಗುತ್ತೆ, ಯಾರನ್ನು ಪತ್ತೆ ಮಾಡಿ ಕೊಡಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಇವತ್ತಲ್ಲ ಮೊನ್ನೆ ನಿಮಗೆ ವಿಶಾಖಪಟ್ಟಣದ ದುರಂತ ಆಯಿತು, ಮುಗಿದೋಯ್ತು, ಸತ್ತೋದ್ರು ಜನ. ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಚರ್ಚೆ ಅಷ್ಟೇ ಉಳಿಯುತ್ತೆ. ಅದು ಒಂದು ದಿವಸ ಹಾಟ್ ಒಂದಿನ ಇರುತ್ತೆ. ಸೊ ನನಗೆ ಆ ಸಿನಿಮಾ ಶುರುವಾಗಿದ್ದ ಪವಾಡ, ಮುಕ್ತಾಯ ಆಗಿದ್ದ ಪವಾಡ, ಆಮೇಲೆ ಸಬ್ಸಿಡಿ ಬರೋ ಟೈಮ್ಗೆ ಒಬ್ಬರಿಗೆ ನಿರ್ಮಾಪಕನಿಗೆ, ಪ್ರಧಾನ ನಿರ್ಮಾಪಕನಿಗೆ ಸಬ್ಸಿಡಿ ಬರಬೇಕಾಗಿತ್ತು, ಇನ್ಯಾರೋ ಒಂದಷ್ಟು ಚಿಲ್ಲರೆ ಹಣವನ್ನು ತೊಡಗಿಸಿ ಕಡೆಯಲ್ಲಿ ಬಂದವನು ಕೋಟಾ ಸ್ಟ್ಯಾಂಪ್ ಮಾಡಿಕೊಂಡು ಇಡೀ ಸಬ್ಸಿಡಿಯನ್ನು ಅಪಹರಣ ಮಾಡ್ಕೊಂಡು ಹೋಗಿ ಅವನ ಹೆಸರಿಗೆ ಬ್ಯಾಂಕ್ ಹಾಕ್ಕೊಂಡೋಗಿ ತೊಗೊಂಡು ತಿಂದು ಮುಗಿಸ್ಬಿಟ್ಟಿದ್ದ. ನಾವಿನ್ನೂ ಸಬ್ಸಿಡಿ ಬರುತ್ತೆ ಅಂತ ವಾರ್ತಾ ಇಲಾಖೆಗೆ ಒದ್ದಾಡ್ತಿದ್ವಿ. ಅದಕ್ಕೆ ಆ ಸಿನಿಮಾ ಟೈಟ್ಲ್ ಇದೆಯಲ್ಲ, ಉಂಡು ಹೋದ ಕೊಂಡು ಹೋದ, ನಾನು ಅದನ್ನು ಯಾವಾಗಲೂ ಉಂಡು ಹೋದ ಸಬ್ಸಿಡಿ ಕೊಂಡು ಹೋದ ಅಂತ. ನಾವೆಲ್ಲ ಅದು ಬರುತ್ತೆ, ಎಲ್ರಿಗೂ ಏನೋ ದುಡ್ಡು ಉಳಿಯಿತು ಸ್ವಲ್ಪ, ಅದೇನೋ ಉಳಿಯಿತು ಸ್ವಲ್ಪ, ನನಗೂ ಏನು ಸಂಭಾವನೆ ಸಿಕ್ಕಿಲ್ಲ, ಒಂದು ಸ್ವಲ್ಪ ಬರುತ್ತೆ. ಆಗ ಎರಡೂವರೆ ಲಕ್ಷ ಸಬ್ಸಿಡಿ ಇತ್ತಾಗ, ಟೂ ಆ್ಯಂಡ್ ಹಾಫ್ ಲ್ಯಾಕ್ಸ್, ಅದೇ ದೊಡ್ಡ ಅಮೌಂಟು. ಇಪ್ಪತ್ತು ಪರ್ಸೆಂಟ್ ಅಣ್ಣ ಓಡಿ ಹೋಗಿಬಿಟ್ಟ. ಈಗ ಅದಕ್ಕೆ ಏನು ಮಾಡೋದು, ಅವನು ಮತ್ತೆ ಅವನು ಒಂದು ಭಾವನಾತ್ಮಕವಾದ ಒಂದು ಅಪಾಲಜಿ ಕೇಳಿದಿರುತ್ತಲ್ಲ, ಸಾರ್ ಮನೇಲಿ ಹುಷಾರಿರಲಿಲ್ಲ, ಮಗು ಸ್ಕೂಲಿಗೆ ಸೇರಿಸಬೇಕಾಗಿತ್ತು, ಏನೋ ಮಾಡಿಬಿಟ್ಟೆ ಸರ್, ತಪ್ಪಾಯಿತು ಸರ್. ಇದು ಗೊತ್ತಲ್ಲ, ಎಲ್ಲ ಅಪರಾಧಗಳಿಗೂ ಒಂದು ರಕ್ಷಣಾತ್ಮಕವಾದ ಭಾವನಾತ್ಮಕವಾದ ಒಂದು ಮುಖ ಹಾಕ್ಕೊಂಬಿಡ್ತಾರೆ, ಅದೊಂದು ಹ್ಯಾಪ್ ಮೊರೆ ಹಾಕ್ಕೊಂಡು ಮಾಡಿಬಿಟ್ರೆ ಸಾರ್ ತಪ್ಪಾಯ್ತು ಸರ್. ಸೊ ದುಡ್ಡು ಹಾಕಿದವರು ದುಡ್ಡು ಕಳ್ಕೊಂಡ್ರು,
ಅವರು ನನ್ನ ಮೇಲೆ ಸರ್ ನಿಮ್ಮ ನಂಬಿ ಹಾಕಿದ್ವಿ ಏನು ಸರ್ ಹಿಂಗೆ ಮಾಡಿದ್ರು ಅಂದರೆ ಚಿತ್ರೀಕರಣೋತ್ತರ ಬಿಡುಗಡೆಯ ನಂತರದ ಉತ್ತರಾರ್ಧದಲ್ಲಿ ಇರುವಂಥ ಇವೆಲ್ಲ ನೋಡಲಿಕ್ಕೆ ಸಿನಿಮಾ ಭಾಗ ಅಲ್ಲ ಇವತ್ತಿನ ಟಿ ವಿಲಿ ಸಿನಿಮಾ ಬರುತ್ತೆ ನೋಡಿ ಸರ್ ಚೆನ್ನಾಗಿರ್ತದೆ ಆದರೆ ಇದ್ರ ಹಿಂದೆ ಇಂಥವೆಲ್ಲ ಅವಘಡಗಳು ಆಗುತ್ತೆ ಆ ಸಿನಿಮಾ ಇಷ್ಟಾಗಿ ಕೂಡ ನನ್ನ ಹೃದಯಕ್ಕೆ ತುಂಬ ಹತ್ತಿರುವ ಸಿನಿಮಾ ಯಾಕೆಂದರೆ ಒಬ್ಬ ನನ್ನ ಹಳ್ಳಿಯಲ್ಲಿ ಒಬ್ಬ ಕವಿ ಇನ್ಸ್ಪೆಕ್ಟ್ರ್ ಅಂತ ಬಂದು ಮೋಸ ಮಾಡಿದ್ದ ನಾನಾಗ ಆ ಕಳ್ಳನ ಹಿಡಿದಿದ್ದು ಮೈಸೂರು ನಜರ್ಬಾದ್ ಸ್ಟೇಷನ್ನಲ್ಲಿ ಅವನೆಲ್ಲೋ ಹೋಟೆಲ್ ಸಪ್ಲೈಯರ್ ಆಗಿದ್ದು ಅವನು ಹಿಡ್ಕೊಂಬಂದಿದ್ದು ಅವನು ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದು ಊರಿಗೆ ಅವನ್ನ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಪೊಲೀಸ್ನರು ಅವನನ್ನು ಅವನ ಹತ್ರ ಕಿತ್ಕೊಂಡು ತಿನ್ನೋಕೆ ಅವರು ಟ್ರೈ ಮಾಡಿದ್ದು ಕೊನೆಗೆ ನಮ್ಮೂರು ಪಂಚಾಯತಿ ಸೇರಿಸಿ ಅವನನ್ನು ದಂಡಿಸಬೇಕು ಅನ್ನೋ ವಿಷಯ ಬಂದು ಇಡೀ ಜನ ಅವನನ್ನು ಕ್ಷಮಿಸಿದ್ದು ಆಳಾಗಿ ಹೋಗಲಿ ಬಿಡಿ ಯಾರೋ ಅನ್ಎಂಪ್ಲಾಯ್ ಅಂತ ಪಾಪ ಹೋಗ್ಲಿ ಅಂತ ಅವನು ನಿರುದ್ಯೋಗಿ ಹೋಗಿದ್ದು ಬಿಟ್ಟಿದ್ದು ಅವನು ಊರು ಬಿಟ್ಟು ಓಡಿ ಹೋಗದೆ ನಮ್ಮ ಊರಿನ ಭಾಗವಾಗ ಭಾಳ ವರ್ಷ ಅಲ್ಲೇ ಇದ್ದಿದ್ದು ಇದೆಲ್ಲ ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡಿದ್ದೆ ಆಮೇಲೆ ನನಗೆ ಅನಿಸಿತ್ತು ನನ್ನ ಮೊದಲ ಸಿನಿಮಾ ನನ್ನ ಕಥೆನೇ ಆಧರಿಸಿರಬೇಕು ಏನೇ ಪ್ರಯೋಗ ಮಾಡಬೇಕಾದ್ರೂ ನನಗೆ ಲಿಬರ್ಟಿ ಇರಬೇಕು ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಇದೆಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆ ಅದರಲ್ಲಿ ಡಿಂಗ್ರಿ ನಾಗರಾಜು ಟೆನ್ನಿಸ್ ಕೃಷ್ಣ ಎಮ್ ಎಸ್ ಉಮೇಶು ಉದಯ್ ಹುತ್ತಿನಗದ್ದೆ ತ್ಯಾಗರಾಜ ಅರಸ್ಸು ಈ ಥರದ ಒಂದು ಗಿರಿಜಾ ಲೋಕೇಶು ಹಾಸ್ಯ ಪಡೆನೇ ಇತ್ತು ಒಂದು ಈ ಗಾಂಧಿನಗರದಲ್ಲಿ ಯಾರ್ಯಾರು ಹೊಸ ಡೈರೆಕ್ಟ್ರು ರೈಟರ್ ಅಂತ ಬಂದುಬಿಟ್ಟು ಎಲ್ಲ ಕಮಿಡಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಿಮಗೆ ಕಮಿಡಿಯನ್ಸೇ ಇಲ್ಲ ಶೂಟಿಂಗ್ ಅಂತ ಎಲ್ಲ ರೇಗ್ಸೋರು ನಮಗೆ ಯಾಕೆ ನಾವು ಒಂದು ತಿಂಗಳು ಒಂದು ಹುಂಚಾದ ಒಂದು ಜೈನ್ ಟೆಂಪಲು ಆ ಟೆಂಪಲ್ನ ಪೂಜೆ ಗೀಜೆ ಮುಗಿಸಿ ಹೊರಟೋದ ಮೇಲೆ ಶೂಟಿಂಗ್ ಮುಗಿಸ್ಕೊಂಬಂದು ಮುಂದಗಡೆ ಪಡಸಾಲಲ್ಲಿ ಮಲ್ಕೊಳ್ಳೋ ನಾವು ಓ ಅದೇ ನಿಮ್ಮ ಐಬಿ ಐಬಿ ಪಾಪ ಅಲ್ಲಿ ಒಬ್ಬರು ಜೈನ ಸ್ವಾಮಿಗಳು ನಮಗೆ ತುಂಬ ಮಾಡಿದರು ಅಲ್ಲೇ ಇರೋದಕ್ಕೆ ಸಣ್ಣವರು ಅಡುಗೆ ಮಾಡ್ಕೊಳ್ಳೋದು ಊಟ ಮಾಡ್ಕೊಂಡು ಈ ಥರದ್ದು ಸೊ ಅದಕ್ಕೆ ಅತ್ಯುತ್ತಮ ಕಥೆ ಪ್ರಶಸ್ತಿ ಬಂತು ಸ್ಟೇಟ್ ಅವಾರ್ಡ್ ಆಗ ನಾನು ಮಾಡಿದ್ದಕ್ಕೇನೋ ಒಂದು ಕಾನ್ಫಿಡೆನ್ಸು ನಂಬಿಕೆ ಮಾಡಬಹುದು ಇಲ್ಲಿ ಮುಂದುವರಿಬೋದು ಅದು ಹೆಂಗೆ ಆಗುತ್ತೆ ಅಂದರೆ ಪಟ ಒಂದು ನಾಲ್ಕು ಹೊಡೆಯುತ್ತೆ ಕೆನ್ನಾಗೆ ಸಿನಿಮಾ ನಿಮಗೆ ನೀವು ಹತ್ಕೊಂಡು ಕೋಪಿಸ್ಕೊಂಡು ಅಳತಾ ಒಳಮಾಡುವಾಗ ಇನ್ಯಾರು ಬಂದು ಹೆಗ್ಲು ಸವರಿ ಭುಜ ಸವರಿ ಏ ತಲೆ ಕೆಡಿಸ್ಕೊಬೇಡ ಮುಂದೆ ಹೋಗು ಅಂತ ಬೆನ್ನು ತಟ್ಟೋ ಇನ್ನೊಂದು ಶಕ್ತಿ ಬರುತ್ತೆ ನೀವು ಏಟು ಬಿತ್ತು ಅಂತ ಕೆನ್ನೆಗೆ ತಿರುಗಿ ಏಟು ಕೊಟ್ಟವ್ರಿಗೆ ನೀನು ಯಾವನಿಗೆ ಬೇಕಾ ನಿನ್ನ ಸಿನಿಮಾ ಮರ್ಯಾದಸ್ತ್ರಿಗೆಲ್ಲ ಹೋಗ್ಯ ನನ್ನಂಥ ಸೂಕ್ಷ್ಮ ಮನಸ್ಸಿನ ಲೇಖಕ ಇಲ್ಲಲ್ಲ ಹೋಗೋದು ನೀನು ಹೋಗ್ತೀಯ ಅಷ್ಟೇ ನೀನು ಕಳ್ಕೊತೀಯ ನೀನು ಅದನ್ನು ನುಂಗ್ಕೊಂಡು ಅದನ್ನು ಧರಿಸಿ ಆ ಕಷ್ಟನ ಅವಮಾನಗಳನ್ನ ಹೌದು ಹಳ್ಳಿಯಿಂದ ಬಂದಿದ್ದೀವಿ ಗಾಡ್ಫಾದರ್ ಇಲ್ಲ ನಮ್ಗೆ ಯಾರೂ ಇಲ್ಲ ನಮ್ಮ ದಾರಿ ನಾವೇ ನಡಿಬೇಕು ಅಂತ ಮತ್ತೆ ನಾವು ಗಟ್ಟಿ ಮಾಡಿಕೊಂಡು ಮುಂದಕ್ಕೆ ಹೋದರೆ ದಾರಿ ಸಿಗುತ್ತೆ ಬಿಟ್ಟು ಹೋದರೆ ನಿನಗೆ ನಷ್ಟ ಯಾಕೆಂದರೆ ಉದ್ಯಮ ದೊಡ್ಡ ಪ್ರವಾಹ ನಾಗತಿಯಲ್ಲಿ ಚಂದ್ರಶೇಖರ್ ಥರ 1000 ಜನ ಡೈರೆಕ್ಟರ್ ಬರ್ತಾರೆ 1000 ಜನ ನಿಲ್ತಾರೆ 1000 ಜನ ಹೋಗ್ತಾರೆ ಹೂ ಕೇರ್ಸ್ ಸೊ ಸಾಹಿತ್ಯಕ್ಕೂ ರಂಗಭೂಮಿಗೂ ಈ ಥರದ ಸಹನೆಯ ಪರೀಕ್ಷೆ ಅಷ್ಟಿಲ್ಲ ಇಲ್ಲಿ ತುಂಬ ಕಠಿಣವಾದ ಸಹನೆಯ ಪರೀಕ್ಷೆ ಆಗುತ್ತೆ ಮೆಟ್ಟಿ ನಿಲ್ಲಬೇಕು ದಾಟಬೇಕು ಹಾಗೆ ಉಂಡು ಹೋದ ಆಯಿತು ಸ್ನೇಹಿತರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ